ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ಅಂದರೆ ಬಿ ಸಿ ಸಿ ಐ ಕಡೆಯಿಂದ KPL ಕಾಶ್ಮೀರ್ ಪ್ರೀಮಿಯರ್ ಲೀಗ್ ಮೇಲೆ ಒಂದು ಕಂಪ್ಲೇಂಟ್ನ ಫೈಲ್ ಮಾಡಲಾಗುತ್ತೆ. ಏನಕ್ಕೆ ಈ ಥರ ಆ್ಯಕ್ಟ್ ಆಯಿತು, ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗ್ತಿದೆ. ಅದಕ್ಕೆ ನಿಮಗೊಂದು ಕ್ಲಾರಿಟಿ ಕೊಡಬೇಕು ಯಾವ ಥರ ನಡೀತಿದೆ ಇದು ನೋಡೋದಾದರೆ. ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಕಾಶ್ಮೀರ್ ಪ್ರೀಮಿಯರ್ ಲೀಗ್ ನಡೆಸ್ತಿದ್ದಾರೆ. ಅಂದರೆ ಇಂಡಿಯಾ ಭಾಗದಲ್ಲಿರುವ ಕಾಶ್ಮೀರ್ ಅಲ್ಲ, ಪಾಕಿಸ್ತಾನ್ ಭಾಗದಲ್ಲಿರುವ ಕಾಶ್ಮೀರಲ್ಲಿ KPL ನಡೆಸಬೇಕು ಅಂತ ಕಂಪ್ಲೀಟಾಗಿ ಎಷ್ಟೋ ತಿಂಗಳಿಂದ ಪ್ಲ್ಯಾನ್ ಮಾಡ್ತಿದ್ರೆ, ಆದರೆ BCCI ಇದಕ್ಕೆ ಬಿಡ್ತಾ ಇಲ್ಲ. ಏನಕ್ಕಪ್ಪ ಬಿಡ್ತಾ ಇಲ್ಲ ಅಂದರೆ, ಇಂಡಿಯಾಲಿರುವ ಕಾಶ್ಮೀರನ ಆ ಪಾಕಿಸ್ತಾನವರು ಆಕ್ಯುಪೈ ಮಾಡಿದಂಥ ಕಾಶ್ಮೀರಲ್ಲಿ KPL ನಡೆಸ್ತಾ ಇದ್ದಾರೆ. ಅದಕ್ಕೆ ಸುಮಾರು ಜನ ಫಾರಿನ್ ಪ್ಲೇಯರ್ಸ್ಗಳು ಎಲ್ಲರೂ ಕೂಡ ಶಾಮೀಲ್ ಆಗ್ತಾ ಇದ್ದಾರೆ. ಅದಕ್ಕೆ BCCI ಅವರು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ಹೋಗಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಮತ್ತು KPL ಮೇಲೆ ಕಂಪ್ಲೇಂಟ್ನ ಫೈಲ್ ಮಾಡಲಾಗಿದೆ. ಮತ್ತು ಸುಮಾರು ಮಾಜಿ ಆಟಗಾರರಿಗೆ ಕೂಡ ಬೆದರಿಕೆ ಹಾಕಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಕಾಶ್ಮೀರ್ ಪ್ರೀಮಿಯರ್ ಲೀಗ್ ಆಡಂಗಿಲ್ಲ ಅಂತ. ಮಾಂಟಿ ಪೆನೆನ್ಸರ್ ಆಗಿರ್ಬೋದು ಮತ್ತು ಹರ್ಷಲ್ ಗಿಬ್ಸ್ ಆಗಿರ್ಬೋದು, ಸುಮಾರು ಜನ ಆಟಗಾರರಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಕಾಶ್ಮೀರ್ ಪ್ರೀಮಿಯರ್ ಲೀಗ್ ಕಡೆಯಿಂದ ಬಂದಿದೆ. BCCI ಮೊನ್ನೆ ಅವರು ಅಪಾದನೆ ಮಾಡ್ತಿದ್ರೆ, ಆದರೆ BCCI ಅವರು ಅಂದರೆ ನಮ್ಮ ಸೌರವ್ ಗಂಗೂಲಿ ಆ್ಯಂಡ್ ಟೀಮ್ ICC ಕಡೆ ಮೊರೆ ಹೋಗಿದ್ದಾರೆ. ನಾವು ಕಂಪ್ಲೇಂಟ್ನ ಕೊಡ್ತಾ ಇದ್ರಿ, ಈ ಪ್ರೀಮಿಯರ್ ಲೀಗ್ ನಡ್ಸಂಗೆ ಇಲ್ಲ, ಇದು ಆ್ಯಕ್ಚುಲಿ ಇಂಡಿಯಾ ಪಾಕಿಸ್ತಾನವ್ರಿಗೆ ಇರುವ ವಾರು. ಈ ವಾರ್ ನಡೆಯುವ ಸಮಯದಲ್ಲಿ ಅವರು ನಮ್ಮ ಇಂಡಿಯಾಲಿರುವ ಕಾಶ್ಮೀರನ ಆಕ್ಯುಪೈ ಮಾಡಿದ್ದಾರೆ. ಆ ಜಾಗದಲ್ಲಿ ಯಾವುದೇ ರೀತಿ ಪ್ರೀಮಿಯರ್ ಲೀಗ್ ನಡೆಯೋಕ್ಕೆ ನಾವು ಬಿಡಲ್ಲ. ಪ್ಲಸ್ ಫಾರಿನ್ ಓವರ್ಸೀಸ್ ಪ್ಲೇಯರ್ಸ್ಗೂ ಕೂಡ ಯಾವುದೇ ರೀತಿಗೂ ಅವಕಾಶಗೆ ನಾವು ಸಿಗೋಕ್ಕೆ ಬಿಡಲ್ಲ ಅಂತ ಅಂದಿದ್ದಾರೆ. ನೀವೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೈಸ್, ಬೇಗ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಫಾಸ್ಟ್ ಲೈವ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾರೆ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.